ಚೆನ್ನಿಮರಸರ ವಚನದ ಸಾಲು. ಲೋಕಕ್ಕೆ ಜ್ಞಾನಿ ಮರುಳು, ಜ್ಞಾನಿಗೆ ಲೋಕ ಮರುಳು. ಮರುಳು ಅಂತಂದರೆ, ಮರುಳ ಅಂತಂದರೆ ಹುಚ್ಚ, ದಡ್ಡ, ತಲೆ ಕೆಟ್ಟಿರುವವನು, ತಿಳಿಯೇಡಿ, ಅರಿವನ್ನು ಕಳೆದುಕೊಂಡವನು, ಮನಸ್ಸಿನ ಮೇಲೆ ಹತೋಟಿಯನ್ನು ಕಳೆದುಕೊಂಡವನು ಅಂತ. ಮರುಳು ಅಂದರೆ ತಲೆ ಕೆಟ್ಟಿರುವುದು. ಹಾಗಾದರೆ ನೋಡಿ ಹೆಂಗಿದೆ, ಲೋಕಕ್ಕೆ ಜ್ಞಾನಿ ಮರುಳು. ಲೋಕಕ್ಕೆ, ಲೋಕದ ಕಣ್ಣಿಗೆ ಅಂದರೆ ಜನಸಮುದಾಯದ ದೃಷ್ಟಿಯಲ್ಲಿ, ಜನಸಮುದಾಯದ ಅಭಿಪ್ರಾಯದಲ್ಲಿ ಜ್ಞಾನಿಯಾದವನು ಹುಚ್ಚನಂತೆ ಕಾಣಿಸ್ತಾನೆ, ತಲೆ ಕೆಟ್ಟವನಂತೆ ಕಾಣಿಸ್ತಾನೆ ನೋಡಿ. ಅದೇ ಮತ್ತೊಂದು ಮಾತು ನೋಡಿ, ಜ್ಞಾನಿಗೆ, ವಿವೇಕವುಳ್ಳವನಿಗೆ, ಅರಿವುಳ್ಳವಂತ ಆ ಜ್ಞಾನಿಯ ಕಣ್ಣಿನಲ್ಲಿ ಲೋಕ ಮರುಳು. ಲೋಕ ಅಂದರೆ ಈ ಜಗತ್ತಿನ ಜನರಲ್ಲಿ ಬಹುತೇಕ ಮಂದಿ ತಿಳಿಗೇಡಿಗಳಂತೆ ಕಾಣಿಸ್ತಾರೆ. ಎಂಥ ವಿಚಿತ್ರ ನೋಡಿ, ಯಾರು ಜ್ಞಾನಿಯೋ ಆತ ಜನರ ದೃಷ್ಟಿಯಲ್ಲಿ ತಿಳಿಗೇಡಿಯಂತೆ, ಮೂರ್ಖನಂತೆ, ಮನಸ್ಸಿನ ಸ್ವಾಸ್ಥ್ಯವನ್ನು ಕಳೆದುಕೊಂಡವನಂತೆ ಕಾಣ್ತಾನಂತೆ. ಅದೇ ಜ್ಞಾನಿಯ ಕಣ್ಣಿನಲ್ಲಿ ಜನರೇ ತಿಳಿಗೇಡಿಗಳಂತೆ ಕಾಣಿಸ್ತದೆ. ಈ ವಿಪರ್ಯಾಸಕ್ಕೆ ಕಾರಣ ಏನು? ಲೋಕದ ಜನರಲ್ಲಿ ಬಹುತೇಕ ಮಂದಿ ಯಾರು ವಿವೇಕವನ್ನು ಹೇಳ್ತಾರೋ, ಯಾರು ಜ್ಞಾನದ ನುಡಿಗಳನ್ನು ಆಡ್ತಾರೋ, ಅವರನ್ನು ತಲೆ ಕೆಟ್ಟರು ಅಂತ ಬೈತಾರ. ಯಾತಕ್ಕೆ? ಜನಸಮುದಾಯದಲ್ಲಿ ಬಹುತೇಕ ಮಂದಿ ತಾವು ಹುಟ್ಟಿ ಬೆಳೆದು ಬಾಳುತ್ತಿರುವ, ಇದು ನನಗೆ ನಿಮಗೆಲ್ಲ ಇದಾಗುತ್ತೆ, ನಾನಾಗಲಿ ನೀವಾಗಲಿ ನಮ್ಮ ನಮ್ಮ ಜಾತಿಯ ನೆಲೆಯಲ್ಲಿ, ನಮ್ಮ ನಮ್ಮ ಧರ್ಮದ ನೆಲೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ. ಅದರಿಂದ ನನ್ನ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಮ್ಮ ನಮ್ಮ ಜಾತಿಯ ಧರ್ಮದ ಆ ಸಂಪ್ರದಾಯಗಳು, ಕಟ್ಟುಪಾಡುಗಳು, ಆಚರಣೆಗಳು ಸಂಪೂರ್ಣವಾಗಿ ನಮ್ಮ ಮೆದುಳು ಗ್ರಂಥಿಗಳಲ್ಲಿ ಬೇರ್ಬಿಟ್ಬಿಟ್ಟಿವೆ. ಆದ್ದರಿಂದ ಜನಸಮುದಾಯದಲ್ಲಿ ಬಹುತೇಕ ಮಂದಿ ತಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಸಮಾಜದ ಸಂಪ್ರದಾಯ, ಕಟ್ಟುಪಾಡು ಮತ್ತು ಆಚರಣೆಗೆ ಒಳಪಟ್ಟು ಬಾಳುತ್ತಿರುತ್ತಾರೆ. ಇಂತಹವರ ಮುಂದೆ ಅಂದರೆ ಜಾತಿ ನೆಲೆಯಲ್ಲಿ ಬಾಳ್ತಾ ಇರತಕ್ಕಂಥ, ಧರ್ಮದ ನೆಲೆಯಲ್ಲಿ ಬಾಳ್ತಾ ಇರತಕ್ಕಂಥ, ಈ ಜಾತಿಯ ಶ್ರೇಣೀಕರಣವನ್ನು ಮೇಲು ಕೀಳು ಅಂತ ಒಪ್ಕೊಂಡಿರ್ತಕ್ಕಂಥ ಮತ್ತು ಬೇರೆ ಧರ್ಮದವರನ್ನು ದ್ವೇಷ, ಅಸೂಯೆ, ಅಪನಂಬಿಕೆಗಳಿಂದ ಕಾಣುವಂಥ ಇಂಥ ಜನಗಳ ಮುಂದೆ ತಿಳುವಳಿಕೆಯುಳ್ಳ ವ್ಯಕ್ತಿಯು, ಜ್ಞಾನಿಯು, ಜಾತಿ ಮತ ದೇವರುಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆಯ ಸಂಗತಿಗಳನ್ನು ಕುರಿತು ವಿವರಿಸುತ್ತಾ ಜನರಲ್ಲಿ ಸಾಮಾಜಿಕ ಎಚ್ಚರವನ್ನು ಮೂಡಲು ಪ್ರಯತ್ನಿಸಿದಾಗ ಜನಗಳ ಮುಂದೆ ನೋಡ್ರಪ್ಪ, ಈ ಜಾತಿ ಅನ್ನೋದು, ಧರ್ಮ ಅನ್ನೋದು, ದೇವರ ಹೆಸರಿನಲ್ಲಿ ಬೇಕಾದಷ್ಟು ಕೊಲೆ ಸುಲಿಗೆಗಳು ನಡೀತಾವೆ, ಉಳ್ಳವರು ಮತ್ತು ಅಧಿಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅವರು ಇವುಗಳ ಹೆಸರಿನಲ್ಲಿ ನಿಮ್ಮಗಳ ತಲೆ ಕೆಡಿಸಿ ಪರಸ್ಪರ ಕಚ್ಚಾಡುವಂತೆ ಮಾಡ್ತಾ ಇದ್ದಾರೆ ಅಂತ ತಿಳುವಳಿಕೆ ಹೇಳಿದ್ರೆ, ಜನರಲ್ಲಿ ಸಾಮಾಜಿಕ ಎಚ್ಚರವನ್ನು ಮೂಡಿಸಲು ಪ್ರಯತ್ನಿಸಿದಾಗ ಜಾತಿಯ ಜನರ ಕಣ್ಣಿನಲ್ಲಿ, ಧರ್ಮದ ಮೋಹದಲ್ಲಿರುವ ಜನರ ಕಣ್ಣಿಗೆ ಈ ವಿವೇಕದ ನುಡಿಗಳನ್ನಾಡುವ ಜ್ಞಾನಿಯೇ ಹುಚ್ಚನಾಗಿ ಕಾಣುತ್ತಾನೆ. ನೋಡಿ, ಲೋಕಕ್ಕೆ ಜ್ಞಾನಿ ಮರುಳು, ಲೋಕದ ಕಣ್ಣಿಗೆ ಜ್ಞಾನಿಯೇ ಹುಚ್ಚನಾಗಿ ಕಾಣ್ತಾನೆ. ಈಗ ನೋಡಿ, ಜ್ಞಾನಿಯ ಪಾಲಿಗೆ ಈ ಜನಸಮುದಾಯ ಯಾತಕ್ಕೆ ಮರುಳು ಅಂದರೆ ವಿವೇಕವಿಲ್ಲದ ವ್ಯಕ್ತಿಗಳಂತೆ ಕಾಣ್ತಾರೆ ಅಂದರೆ, ಈ ಜನಸಮುದಾಯದಲ್ಲಿ ಬಹುತೇಕ ಮಂದಿ ತಮ್ಮ ಹಸಿವು, ಬಡತನ ಮತ್ತು ಸಂಕಟಕ್ಕೆ ತಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪ ಪುಣ್ಯಗಳೇ ಕಾರಣವೆಂಬ ಕರ್ಮ ಸಿದ್ಧಾಂತ, ಅಂದರೆ ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಅದಕ್ಕೆ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ, ಪುನರ್ಜನ್ಮ ಮತ್ತು ಹಣೆಬರಹವನ್ನು ಒಪ್ಪಿಕೊಂಡು ಬಾಳುತ್ತಿರುವ ಜನರು,
ಪ್ರಜ್ಞೆಯುಳ್ಳ ವ್ಯಕ್ತಿಯ ಕಣ್ಣಿಗೆ ತಿಳಿಗೇಡಿಗಳಾಗಿ ಕಾಣುತ್ತಾರೆ. ಏಕೆಂದರೆ ಆಡಳಿತದ ಗದ್ದುಗೆಯಲ್ಲಿರುವವರು ಸಿರಿವಂತರು ಮತ್ತು ಓದು ಬರಹವನ್ನು ಕಲಿತವರು ಮತ್ತು ಮೇಲುಜಾತಿಯ ಬಲವುಳ್ಳವರು ಮಾಡುತ್ತಿರುವ ವಂಚನೆ ಮತ್ತು ಸುಲಿಗೆಯು ತಮ್ಮ ಬದುಕಿನ ದುರಂತಕ್ಕೆ ಕಾರಣವೆಂಬ ವಾಸ್ತವವನ್ನು, ನಿಜ ಸಂಗತಿಯನ್ನು ಹೆಚ್ಚಿನ ಜನರು ಅರಿಯದವರಾಗಿರುತ್ತಾರೆ. ಆದ್ದರಿಂದ ಜ್ಞಾನಿಯ ಕಣ್ಣಿಗೆ ಈ ಲೋಕದ ಮಂದಿ ಮರುಳರಂತೆ ಕಾಣ್ತಾರೆ. ಲೋಕಕ್ಕೆ ಜ್ಞಾನಿ ಮರುಳು, ಜ್ಞಾನಿಗೆ ಲೋಕ ಮರುಳು.